ವೀಕ್ಷಕರೇ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗೈಸ್ ಆನ್ ವೀಲ್ಸ್. ವೀಕ್ಷಕರೇ, ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಬಳಂಜದಲ್ಲಿ 700 ಹೆಚ್ಚು ಬಗೆಯ ವಿದೇಶಿ ಹಾಗೂ ಸ್ವದೇಶಿ ಹಣ್ಣುಗಳನ್ನು ಬೆಳೆದು ಅದರ ಮಾರ್ಕೆಟಿಂಗನ್ನು ಕೂಡ ಮಾಡ್ತಾ ಇರುವಂತಹ ಅನಿಲ್ ಬಳಂಜ ಅವರಲ್ಲಿಗೆ ಹೋಗ್ತಾ ಇದ್ದೇವೆ. ಇವತ್ತಿನ ಎಪಿಸೋಡ್ನ ವಿಶೇಷತೆ ಏನಂದರೆ, ನಾವು ಇವತ್ತು ತುಂಬ ಒಂದು ರೇರ್ ಫುಡ್ ನಿಮಗೆ ಪರಿಚಯಿಸ್ಲಿಕ್ಕಿದ್ದೇವೆ. ಖುಷಿಯ ಸಂಗತಿ ಏನಂತ ಹೇಳಿದರೆ, ಈ ಹಣ್ಣು ನಮ್ಮ ಕೃಷಿಕರು ಎದುರಿಸುವಂಥ ತುಂಬ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಅಂತ ಹೇಳಿ ನಮಗೆ ಗೊತ್ತಾಗಿದೆ. ಆ ಹಣ್ಣು ಯಾವುದಕ್ಕೆ ಯೂಸ್ ಮಾಡ್ತಾರೆ, ಏನೆಲ್ಲ ಅದರ ವಿಶೇಷತೆಗಳನ್ನು ಅಂತ ಹೇಳುವಂಥದ್ದು ನಾವು ಅನಿಲ್ ಬಳಂಜ ಅವರ ಬಾಯಿಂದಲೇ ಕೇಳೋಣ. ಇದು ನಮ್ಮ ಆಫ್ರಿಕಾದ ಸೌತ್ ಆಫ್ರಿಕಾದ ಒಂದು ಮರಳುಗಾಡಿನ ಹಣ್ಣು, ಹೆಸರು ಮರುಳ ಅಂತೇಳಿ, ಅಮರುಳ ಅಂತೇಳಿ ಕರೀತಾರೆ ಇದನ್ನು. ಇದರ ಇದು ಅನಾರ್ಕಡೇಸಿಯ ಕುಟುಂಬ ಅಂದರೆ ನಮ್ಮ ಗೇರುಬೀಜದ ಕುಟುಂಬದ ಹಣ್ಣಿದು. ಸಾಮಾನ್ಯವಾಗಿ ಇದರಲ್ಲಿ ಡಯೋಶಿಯಸ್ ಅಂತೇಳಿ ಕರೀತಾರೆ. ಇದು ಗಂಡು ಮತ್ತು ಹೆಣ್ಣು ಪುನರ್ಪುಳಿಯಲ್ಲೆಲ್ಲ ಗಾರ್ಚಿನಿಯ ಸ್ಪೀಸೀಸಲ್ಲಿರುವಾಗೆ ಗಂಡು ಮತ್ತು ಹೆಣ್ಣು ಗಿಡಗಳಿರುವಂಥದ್ದು. ಹೆಚ್ಚಾಗಿ ಹೆಣ್ಣು ಗಿಡಗಳೇ ಬರ್ತದೆ, ಆದರೂ ಕೂಡ ಅಲ್ಲೊಂದು ಇಲ್ಲೊಂದು ಗಂಡು ಗಿಡ ಬರುವಂಥದ್ದು. ಇದರಲ್ಲಿ ಗಂಡು ಗಿಡಗಳಲ್ಲಿ ಕಾಯಿ ಬರುವುದಿಲ್ಲ. ಈ ಹಣ್ಣು ವಿಶೇಷವಾಗಿ ಇದು ಕಾಡಿನ ಹಣ್ಣುಗಳು, ಇದನ್ನು ಕಮರ್ಷಿಯಲ್ಲಾಗಿ ಬೆಳೆದವರು ಕಡಿಮೆ. ಹಾಗಂತೇಳಿ ನಮ್ಮಲ್ಲಿ ರಾಮಪತ್ರ ಇರ್ಬೋದು, ಈ ಕಾಡಿನ ಉತ್ಪನ್ನಗಳು ದಾಲ್ಚಿನಿ ಇರ್ಬೋದು, ಈ ಥರ ಇವುಗಳನ್ನು ಅಲ್ಲಿಂದ ಸಾಕಷ್ಟು ಹಣ್ಣುಗಳು ಒಂದು ಮರದಲ್ಲಿ ಬೆಳ್ಕೊಳ್ಳುವಂಥದ್ದು. ಈ ಸಹಸ್ರಗಟ್ಟಲೆ ಸಾವಿರಾರು ಹಣ್ಣುಗಳು ಒಂದು ಮರದಲ್ಲಿ ಬರುವಂಥದ್ದು. ಈ ಹಣ್ಣುಗಳನ್ನು ಹೆಚ್ಚಾಗಿ ಇದು ಯಾಕೆ ಹೋಗ್ತದೆ ಅಂದರೆ, ವೈನು ಅಥವಾ ಮಾದಕ ದ್ರವ್ಯಗಳು ಇರ್ಬೋದು, ಲಿಕ್ಕರ್ ಇರ್ಬೋದು ಇತ್ಯಾದಿ ಹಣ್ಣುಗಳಿಗೆ ಹಣ್ಣುಗಳನ್ನು ಪ್ರೊಸೆಸಿಂಗ್ಗೋಸ್ಕರ ಇದನ್ನು ಕಾಡಿನ ಗಿರಿಜನರು ಇದನ್ನು ಹೆಕ್ಕಿಕೊಂಡು ಬರುವಂಥದ್ದು, ಅದನ್ನು ಇದು ಮಾಡುವಂಥದ್ದು. ಇನ್ನೂ ವಿಶೇಷತೆ ಏನಂದರೆ, ಈಗ ನನಗೆ ಹೆಚ್ಚು ಇದರ ಬಗ್ಗೆ ಆಸಕ್ತಿ ಬಂದದ್ದು ಯಾಕಂತ ಹೇಳಿದ್ರೆ, ಇವುಗಳನ್ನು ಈ ಹಣ್ಣುಗಳನ್ನು ಕಾಡು ಪ್ರಾಣಿಗಳು ಆನೆಗಳಿರ್ಬೋದು, ಹಂದಿಗಳಿರ್ಬೋದು ಅಥವಾ ಕೋತಿಗಳಿರ್ಬೋದು ಇವುಗಳನ್ನು ತಿಂದುಬಿಟ್ಟು, ಈ ಇದು ವಿಶೇಷ ಯಾಕಂದರೆ ಇದೊಂದು ಆಲ್ಕೋಹಾಲಿಕ್ ಫ್ರೂಟ್. ಇದು ಇದರ ಹಣ್ಣನ್ನು ಜಾಸ್ತಿ ತಿನ್ನೋದರಿಂದ, 10 ಹಣ್ಣುಗಳಲ್ಲ ತುಂಬ 100 ಹಣ್ಣುಗಳನ್ನು ತಿನ್ನೋದರಿಂದ ಇದು ಒಂದು ರೀತಿಯ ನಮ್ಮ ಮಾದಕ ದ್ರವ್ಯಗಳನ್ನು ಕುಡಿದ ಹಾಗೆ, ಸರಾಯಿ ಕುಡಿದ ಹಾಗೆ ಒಂದು ರೀತಿಯ ಅಮಲು ಬರುವಂಥದ್ದು, ನಡೀಲಿಕ್ಕೆ ತ್ರಾಣ ಇಲ್ಲದೆ ಇರುವಂಥದ್ದು, ಅಲ್ಲೇ ಇಲ್ಲೇ ವಾಲ್ಕೊಂಡು ಬಿಡುವಂಥದ್ದು. ಈ ಕಾಡು ಪ್ರಾಣಿಗಳಿಗೆ ಕಾಡಿನಲ್ಲೇ ಈ ಹಣ್ಣುಗಳನ್ನು ನಾವು ಪೂರೈಸಿದರೆ ಅಥವಾ ಕಾಡಿನಲ್ಲಿ ಇವುಗಳನ್ನು ನಾಟಿ ಮಾಡಿದರೆ, ಅರಣ್ಯ ಇಲಾಖೆ ಇರ್ಬೋದು ಯಾವುದೇ ರೀತಿಯ ಅಥವಾ ನಮ್ಮ ಕೃಷಿ ಭೂಮಿಯಲ್ಲಿ ನಾವು ಇದನ್ನು ಕೃಷಿ ಬೌಂಡ್ರಿಯಲ್ಲಿ ಸುತ್ತ ನಾವು ಇದನ್ನು ನಾಟಿ ಮಾಡಿದರೆ ನಮ್ಮ ಕಾಡು ಪ್ರಾಣಿಗಳ ಹಾವಳಿಯನ್ನು ನಮ್ಮ ಮುಖ್ಯ ಬೆಳೆಗೆ ಬರುವಂಥದ್ದನ್ನು ನಾವು ತಪ್ಪಿಸ್ಕೊಳ್ಬೋದು ಅಂತ ಹೇಳುವಂಥ ಒಂದು ವಿಶೇಷ ಆಸಕ್ತಿಯಿಂದ ಇದನ್ನು ವಿದೇಶದಿಂದ ಆಮದು ಮಾಡಿಕೊಂಡಿರುವಂಥದ್ದು ಈ ಹಣ್ಣನ್ನು. ಈ ಹಣ್ಣಿನ ವಿಶೇಷತೆ ಏನಂದರೆ, ಇದು ಸ್ವಲ್ಪ ಅಂಟು ರಹಿ ಸಹಿತವಾಗಿ ಅಂದರೆ ಸ್ವಲ್ಪ ಸಾಫ್ಟ್ ಸ್ಟಿಕ್ಕಿ ಥರ ಇರ್ತದೆ ಹಣ್ಣು. ಹುಳಿ ಮಿಶ್ರಿತ ಸಿಹಿ, ಲೈಟಾಗಿ ಹುಳಿ ಇರುವಂಥ ಮಿಶ್ರಿತ ಸಿಹಿಯನ್ನು ಪಡ್ಕೊಂಡಿರುವಂಥ ಒಂದು ಹಣ್ಣು ಇದು. ಈ ಗಿಡಗಳನ್ನು ನಾವು ಫೆನ್ಸಿನಲ್ಲಿ ನಾಟಿ ಮಾಡಿದರೆ ಏನಾಗ್ತದೆ, ಕಾಡು ಪ್ರಾಣಿಗಳೆಲ್ಲ ಅಲ್ಲೇ ಹಣ್ಣುಗಳನ್ನು ತಿಂದುಕೊಂಡು ಬಿದ್ದುಕೊಂಡಿರ್ತವೆ, ನಮ್ಮ ಒಳಗಡೆಗೆ ಪ್ರವೇಶ ಮಾಡೋದಿಲ್ಲ ಅಂತ ಹೇಳುವಂಥ ಒಂದು ಭರವಸೆ. ಇನ್ನೊಂದೇನಂದರೆ, ನಾವು ಕಂಡಿರ್ಬೋದು ಕಾಡು ಆನೆಗಳ ಹಾವಳಿ ಅಥವಾ ಕಾಡೆಮ್ಮೆ ಕಾಡೆತ್ತು ಇಂಥವುಗಳ ಹಾವಳಿಗಳನ್ನು ನಾವು ಕಂಡಿರ್ಬೋದು. ಇವುಗಳನ್ನು ಯಾವುದೇ ರೀತಿಯ ಬೇಲಿಯನ್ನು ಹಾಕಿ ಕೂಡ ಇವುಗಳನ್ನು ಅಲ್ಲಿ ನಿಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆನೆಗಳಿಗೆ ಸಾಧಾರಣವಾದಂಥ ಬೇಲಿಯನ್ನು ಹಾಕುವಂಥದ್ದು ಅಸಾಧ್ಯ. ಹಾಗಾಗಿ ಇಂಥ ಹಣ್ಣುಗಳನ್ನು ಹಾಕಿದ ತಕ್ಷಣ ಏನಾಗ್ತದೆ, ಆನೆಗಳನ್ನು ಇರ್ಬೋದು ಯಾವುದೇ ಈ ಕಾಡು ಪ್ರಾಣಿಗಳು ನಾಡಿಗೆ ಬರುವುದನ್ನು ತಪ್ಪಿಸ್ಕೊಳ್ಬೋದು. ಇನ್ನೊಂದೇನೆಂದರೆ, ಸುಲಭವಾಗಿ ಅವುಗಳನ್ನು ಹಿಡಿದು ಮತ್ತೆ ಅರಣ್ಯದತ್ತ ಅಥವಾ ರಕ್ಷಿತ ಅರಣ್ಯದತ್ತ ಬಿಟ್ಟುಕೊಳ್ಬೋದು ಅಂತ ಬಹುದು ಅಂತ ಹೇಳುವಂಥ ಒಂದು ಆಸಕ್ತಿಗೋಸ್ಕರ ನಮ್ಮ ರೈತರಿಗಾಗಿ ನಾವು ಇದನ್ನು ಆಮದು ಮಾಡಿಕೊಂಡಿದ್ದೇವೆ. ಇದನ್ನು ಸಾಕಷ್ಟು ಗಿಡಗಳನ್ನು ಮಾಡಬೇಕು ಅಂತ ಹೇಳುವ ಕಾರಣಕ್ಕೆ ಇದನ್ನು ಆಮದು ಮಾಡಿಕೊಂಡಿದ್ದೇವೆ. ಇದು ಸೌತ್ ಆಫ್ರಿಕಾದ ಮರಳುಗಾಡು. ಇದಕ್ಕೆ ಹೆಚ್ಚಿನ ನೀರಿನ ಆಶ್ರಯ ಬೇಡ ಅಥವಾ ಇದಕ್ಕೆ ಗೊಬ್ಬರ ಬೇಡ, ತನ್ನಿಂದ ತಾನೆಯಾಗಿ ಆರೈಕೆ ಅದರಷ್ಟಕ್ಕೆ ಬೆಳೆದು ಬೆಳೆಯುವಂಥ ತಳಿಗಳು ಇದು. ಈಗ ಭಾರತದಲ್ಲಿ ಇದು ಇಷ್ಟವರೆಗೆ ಯಾರು ಕೂಡ ಟ್ರೈ ಮಾಡಿಲ್ಲ ಅಂತೇಳಿ ಅನ್ನಿಸ್ತದೆ. ಒಂದು ಗಿಡ ಎರಡು ಗಿಡ ನಾಟಿ ಮಾಡಿದವರು ಇದ್ದಷ್ಟೇ ಇರ್ಬೋದಷ್ಟೇ. ಬಹುಶಃ ಇದುವರೆಗೂ ಕೂಡ ಯಾರಿಗೂ, ನನ್ನ ಗೊತ್ತಿದ್ದ ಬಾಕಿಯಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಯಾರಿಗೂ ಹಣ್ಣು ಬರಲಿಲ್ಲ. ಇದರಲ್ಲಿ ಇನ್ನೊಂದು, ನಾನು ಆಗಲೇ ಹೇಳಿದ ಹಾಗೆ ಇದರ ಗಂಡು ಹೆಣ್ಣಿನ ಸಮಸ್ಯೆ ಇದೆ. ಮತ್ತು 10 ಮೇಲೆ ಬೀಜದ ಗಿಡಗಳು ಸುಮಾರು 10 ಮೇಲೆ ತಗೊಳ್ತದೆ ಹಣ್ಣು ಬರಲಿಕ್ಕೆ. ನನ್ನ ಮುಖ್ಯ ಉದ್ದೇಶ ಏನಂದರೆ, ಇದರ ಬೀಜಗಳನ್ನು ತರಿಸ್ಕೊಂಡಿದ್ದೇನೆ. ಇನ್ನು ಕಸಿ ಗಿಡಗಳನ್ನು ಕೂಡ ಅದನ್ನು ಮಾಡಿಸಲಿಕ್ಕೆ ಆಲ್ರೆಡಿ ನಮ್ಮ ನರ್ಸರಿಯ ಮುಖಾಂತರ ನಾವು ಅದಕ್ಕೆ ಪೇಮೆಂಟ್ ಕೂಡ ಆಗಿದೆ. ಅದಕ್ಕೆ ಕಾನೂನು ರೀತಿಯವಾಗಿ ನಾವು ಅದನ್ನು ಫೈಟೊ ಸರ್ಟಿಫಿಕೇಷನ್ ಮಾಡಿ ತರಿಸ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಈ ಬೀಜದ ಗಿಡಗಳನ್ನು ಕೂಡ ಕಸಿ ಮಾಡಿ ನಮ್ಮ ಅಂದರೆ ಕಸಿ ಗಿಡಗಳು 2-3 ವರ್ಷಕ್ಕೆ ಹಣ್ಣು ಬರ್ತದಂತೆ. ಹಾಗಾಗಿ ಅದನ್ನು ಕಸಿ ಗಿಡಗಳನ್ನು ಮಾಡುವ ಒಂದು ಉದ್ದೇಶಕ್ಕಾಗಿ ತರಿಸ್ಕೊಂಡಿದ್ದೇನೆ.
ಈಗ ಇದು ರೈತರು ಇದನ್ನು ನೆಟ್ಟರೆ ಕಮರ್ಷಿಯಲಿ ಅವರಿಗೆ ಏನೋ ವಯಬಲ್ ಅಲ್ಲ ಅಂತೇಳಿ ಅನ್ನಿಸ್ತದೆ, ಅಂದರೆ ಮಾರ್ಕೆಟಿಂಗ್ ಇಲ್ಲ. ಹೌದು, ಅಂದರೆ ಮನುಷ್ಯರು ತಿನ್ನಲಿಕ್ಕೆ ಆಗ್ತದ? ಇದು ಮನುಷ್ಯರು ತಿನ್ಬೋದು ಅಂತಹ, ಈಗ ಇವಾಗ ಮಾವಿನ ಹಣ್ಣು ಹಲಸಿನ ಹಣ್ಣು ಎಲ್ಲ ತಿಂದ ಹಾಗೆ ತಿನ್ನುವಂಥದ್ದಲ್ಲ, ಮುಖ್ಯವಾಗಿ ಇದನ್ನು ಪ್ರೊಸೆಸಿಂಗ್ ಅವಶ್ಯಕತೆ ಇದೆ. ನಾನು ಆಗಲೇ ಹೇಳಿದಾಗೆ ವೈನ್ ಇರ್ಬೋದು, ಈ ಥರ ಉಪ ಉತ್ಪನ್ನಗಳನ್ನು ನಮ್ಮಲ್ಲಿ ಈಗ ಕಾಡಿನಲ್ಲಿ ಈ ಇದು ರಾಮಪತ್ರೆ ಅಂತ ಹೇಳಿದೆ, ಕಾಡು ಜಾಯಿಕಾಯಿ ಅಂತೇಳಿ ಕರಿಬೋದು, ಕಾಣಾಜಿ ಅಂತಲೂ ಕರೀತಾರೆ. ಇದರ ತರಹ ಇದೊಂದು ಉಪ ಉದ್ಯಮವಾಗಿ ನಮ್ಮ ಬೇಲಿಯಲ್ಲಿ ಅಥವಾ ನಮ್ಮ ಫೆನ್ಸಿನಲ್ಲಿ, ಇನ್ನೊಂದೇನಂದರೆ ಯಾವುದೇ ಆರೈಕೆ ಇಲ್ಲದೆ ಬೆಳೆಯುವ ಕಾರಣ ಕಾಡುಗಳಲ್ಲಿ ಇದನ್ನು ಹಾಕಿಕೊಂಡರೂ ಕೂಡ ಇದನ್ನು ಸಂಗ್ರಹ ಮಾಡಿ ಇದರಿಂದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಿಕೊಳ್ಬೋದು, ಮಾಡಬಾರ್ದು ಅಂತೇಳಿ ಅಂತೇಳ. ಹಾಗಂತ ಹೇಳಿ ಲಕ್ಷಗಟ್ಟಲೆ ಗಿಡಗಳನ್ನು ಹಾಕಿ ನಾವು ತೆಂಗಿನ ಗಿಡ ಅಡಿಕೆ ಗಿಡ ಹಾಕಿ ಬೆಳೆಯುವ ಹಾಗೆ ಬೆಳೆಯುವಂಥದ್ದಲ್ಲ, ಒಂದು ರೀತಿಯ ನಮ್ಮ ತೋಟದ ರಕ್ಷಣೆಗಾಗಿ ಇವುಗಳನ್ನು ಬೆಳೆಯುವುದೇ ಹೆಚ್ಚು ಲೇಸು ಅಂತೇಳಿ ಕಾಣಿಸ್ತದೆ ನನಗೆ. ಈಗ ಇದನ್ನು ಮನುಷ್ಯರು ಎಷ್ಟು ತಿನ್ಬೇಕಾಗ್ತದೆ ಅಂದ್ರೆ, ನಾವು ಅಂದ್ರೆ ಗ್ರಾಮ್ಯ ಭಾಷೆಯಲ್ಲಿ ಮಾತಾಡೋದಾದ್ರೆ ಟೈಟ್ ಆಗ್ಲಿಕ್ಕೆ ಅಂದ್ರೆ ಈ ಆಲ್ಕೋಹಾಲಿಕ್ ಇದು ಬರ್ಬೇಕಂದ್ರೆ ಸುಮಾರು ಒಂದು 30-40 ಹಣ್ಣಿಗಿಂತ ಮೇಲೆ ತಿನ್ಬೇಕಾಗಿ ಬಂದಿತ್ತು. ಒಂದೆರಡು ಹಣ್ಣಿನಲ್ಲಿ ಏನು ಗೊತ್ತಾಗೋದಿಲ್ಲ, ಯಾಕಂದ್ರೆ ಅಷ್ಟು ಈ ಪ್ರಾಣಿಗಳು ತಿನ್ನುವ ಹಾಗೆ ಅಂತ ಅಂದ್ರೆ ಪ್ರಾಣಿಗಳು ತಿನ್ನುವ ಹಣ್ಣು ಅಂತ ಹೇಳಿದ್ ಗೊತ್ತುಂಟಲ್ಲ ನಮಗೆ, ಎಷ್ಟು ಅವರಿಗೆ ಸಾಧ್ಯ ಉಂಟು ಅಷ್ಟು ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂಥದ್ದು ಅವುಗಳ ಕ್ರಮ, ಅವಕ್ಕೆ ಇತಿ ಮಿತಿ ಗೊತ್ತಿರುವುದಿಲ್ಲ. ಹಾಗಾಗಿ ಒಂದು 30-40 ಹಣ್ಣಿನ ಮೇಲೆ ನಾವು ಅದನ್ನು ತಿಂದರೆ ಅದನ್ನು ಆಲ್ಕೋಹಾಲಿಕ್ ಪರಿಣಾಮ ಬರ್ಬೋದು. ಒಂದು 2-3 ಹಣ್ಣೆಲ್ಲ ತಿಂದರೆ ಏನು ಗೊತ್ತಾಗೋದಿಲ್ಲ, ನಾವೇ ಟ್ರೈ ಮಾಡಿದ್ದೇವೆ ಅಂತ ಅಷ್ಟು ದೊಡ್ಡ ಏನು ಗೊತ್ತಾಗೋದಿಲ್ಲ. ಇದರಲ್ಲಿ ಅಂದರೆ ಈಗ ಕಮರ್ಷಿಯಲ್ ಅಲ್ಲ, ಹೌದು, ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆ ಅಂತ ಏನಾದರೂ? ಈಗ ಇದುವರೆಗೆ ನನ್ನ ಲೆಕ್ಕದಲ್ಲಿ ಇದನ್ನ ಬಗ್ಗೆ ಸೈಡ್ ಎಫೆಕ್ಟ್ ಅಂತೇಳಿ ಕಾಣಿಸ್ಕೊಳ್ಳಲಿಲ್ಲ. ಹಾಗಂತ ಹೇಳಿ ಅತಿಯಾದ ಅಮೃತ ವಿಷ ಅಂತೇಳಿ ಹೇಳ್ಬೋದು, ಅದನ್ನು ಇಲ್ಲ ಅಂತೇಳಿ ಹೇಳೋದಿಲ್ಲ ನಾನು. ಈ ಥರ ಸಾಫ್ಟ್ ಹಣ್ಣಾಗಿರ್ತದೆ ಇದು, ನಮ್ಮ ಅಮಟೆಕಾಯಿ ಎಲ್ಲ ಉಂಟಲ್ಲ ಅದೇ ಥರ ಹಣ್ಣು ಉಂಟು, ಬೀಜ ಇರ್ತದೆ ಮಧ್ಯದಲ್ಲಿ ಒಂದು ಅಮಟೆಕಾಯಿ ಥರ ಸಣ್ಣ ಬೀಜ ಇರ್ತದೆ, ಇಲ್ಲ ಅಂತ ಹೇಳಿಯಲ್ಲ, ಸಾಫ್ಟ್ ಹಣ್ಣು ಇದು. ಈಗ 200 ಗಿಡಗಳಿಗೆ ನಾವು ಕಸಿ ಗಿಡಗಳಿಗೆ ಅದು ತರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಅದಂದರೆ ಇವಾಗ ನಾವು ಕೊಟ್ಟ ಮೇಲೆ ಅವರು ಕಸಿ ಮಾಡುವಂಥದ್ದು, ಯಾಕಂದರೆ ಸಾಮಾನ್ಯವಾಗಿ ಯಾರು ಕೂಡ ಈ ಕಾಡು ಹಣ್ಣನ್ನು ಕಸಿ ಮಾಡುವುದಿಲ್ಲ, ನಾವು ಆರ್ಡ್ರ್ ಕೊಡಬೇಕಾಗ್ತದೆ. ಆರ್ಡ್ರ್ ಕೊಟ್ಟ ಮೇಲೆ ಅವುಗಳನ್ನು ಅವರು ಕಸಿ ಗಿಡ ಮಾಡಿ ರೆಡಿ ಮಾಡ್ತಾರೆ, ಅದಕ್ಕಿಂತ ಮುಂಚೆ 100-100 ಅವರಿಗೆ ದುಡ್ಡು ಪೇಮೆಂಟ್ ಮಾಡಿರಬೇಕಾಗ್ತದೆ, ಇಲ್ಲದಿದ್ದರೆ ಅವ್ರು ಮಾಡೋದಿಲ್ಲ. ಹಾಗಾಗಿ ಇಲ್ಲ, ಈಗ ಇದನ್ನಂದ್ರೆ ಆಫ್ರಿಕಾದಿಂದ ಎಂತಂದ್ರೆ ನಮಗೆ ಆಫ್ರಿಕಾದಿಂದ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲದ ಕಾರಣ ಬೇರೆ ದೇಶದ ಮುಖಾಂತರ ನಾವು ಅದನ್ನು ತರಿಸ್ಕೊಳ್ತಾ ಇದ್ದೇವೆ. ಅಂದರೆ ಆಫ್ರಿಕಾದಲ್ಲಿ ಜೊತೆಗೆ ಸಂಬಂಧ ಸ್ವಲ್ಪ ಕಡಿಮೆ, ಯಾಕಂದರೆ ಅಲ್ಲಿನ ಕಾಡು ಜನರು ಅವರ ಜೊತೆಗೆ ಅಂದರೆ ಸ್ವಲ್ಪ ಇಂಪ್ರೂವ್ಡ್ ಜನಗಳು ಇರೋದು ಕಡಿಮೆ, ಅಲ್ಲಿ ಹೆಚ್ಚು ನಾಲೆಜ್ ಇರುವಂಥದ್ದು, ಹಾಗಾಗಿ ನಾಲೆಜ್ ಇರುವಂಥ ಜನರ ಮುಖಾಂತರ ನಾವು ಅದನ್ನು ತರಿಸ್ಕೊಳ್ಳುವಂಥದ್ದು. ಇನ್ನೊಂದೇನಂದರೆ ಈ ಕಸಿ ಗಿಡಗಳು ಬರುವ ಹೊತ್ತಿಗೆ ನಮಗೆ ಬೀಜದ ಗಿಡಗಳನ್ನು ನಾವು ಪ್ರಿಪೇರ್ ಮಾಡಿದರೆ ಅದರಿಂದ ಮತ್ತೆ ಗೆಲ್ಲುಗಳನ್ನು ತೆಗೆದುಕೊಂಡು ಹೆಚ್ಚು ಗಿಡಗಳನ್ನು ಮಲ್ಟಿಪ್ಲೈ ಮಾಡಬಹುದು ಅಂತ ಹೇಳುವಂಥದ್ದು. ಈಗ ಹಣ್ಣಿನ ಸೀಸನ್, ಈ ಸೀಸನ್ನಲ್ಲಿ ಹಣ್ಣುಗಳನ್ನು ನಾವು ಸಂಗ್ರಹ ಮಾಡಿಕೊಂಡಿದ್ದೇವೆ. ಸಾಧಾರಣ ಈಗ ಕಮರ್ಷಿಯಲ್ ಆಗಿ ಅಲ್ಲದೆ ಕೂಡ ಒಬ್ಬ ಕೃಷಿಕನಿಗೆ ಒಂದು ಗಿಡ ಬೆಳೀಲಿಕ್ಕೆ ಸಾಧಾರಣ ಎಷ್ಟು ಬೀಳ್ಬೋದು ಅಂತ ಹೇಳುವಂತ ಅಂದಾಜಿದೆಯಾ? ಅಂದ್ರೆ ಬೀಜಕ್ಕೆ ದೊಡ್ಡ ದುಡ್ಡು ಅಂತ ಹೇಳ್ತಾ ಇರೋದಿಲ್ಲ ನಾನು. ನಮ್ಗೆ ಎಂತ ಅಂದ್ರೆ ಹೌದು, ಈಗ ಎಕ್ಸ್ಪೋರ್ಟಿಂಗ್ ಫೈಟೋ ಸರ್ಟಿಫಿಕೇಶನ್ ಮಾಡಬೇಕಾಗ್ತದೆ. ಸುಮಾರು ಫೈಟೋ ಸರ್ಟಿಫಿಕೇಶನ್ಗೆ ಇಂಡಿಯನ್ ರುಪೀಸ್ ಒಂದು 6,000-7,000 ರೂಪಾಯಿ ಬೀಳ್ತದೆ. ಅಷ್ಟು ಅದಲ್ಲದೆ ಶಿಪ್ಪಿಂಗ್ ಚಾರ್ಜ್ ಅಂತ ಹೇಳುವಂಥದ್ದು ಇಂಡಿಯನ್ ರುಪೀಸಲ್ಲಿ ಹೇಳೋದಿದ್ದರೆ ನನಗೆ ಪರ್ ಕೆ ಜಿಗೆ 3,000 ರೂಪಾಯಿ ಪರ್ ಕೆ ಜಿಗೆ ಬೀಳ್ತದೆ. ಇನ್ನು ಏನಂದರೆ ಬೀಜದಲ್ಲಿ ಈಗ 100-100 ಮೊಳಕೆ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. 30 ಬೀಜವೂ ಮೊಳಕೆ ಬರ್ಬೋದು, 60 ಬೀಜವೂ ಮೊಳಕೆ ಬರ್ಬೋದು. ಆಲ್ಮೋಸ್ಟ್ ನನ್ನ ಲೆಕ್ಕದಲ್ಲಿ 100-100 ಬೀಜ ಅಂತ ಮೊಳಕೆ ಬರೋದೇ ಇಲ್ಲ. ಯಾವುದೇದಾದರೂ ಕೂಡ 60-70% ನಮಗೆ ಸಿಗ್ಬೋದು. ಆ ಲೆಕ್ಕದಲ್ಲಿ 500 ಮೇಲೆ 1,000 ರೂಪಾಯಿ ಒಳಗಡೆ ಒಂದು ಗಿಡದ ಕಾಸ್ಟ್ ಬೀಳ್ಬೋದು. ಈಗ ನಮ್ಮ ನರ್ಸರಿಯಲ್ಲಿ ನಾವೇನು ಮಾಡ್ತೇವೆ ಅಂತ, ಏನಿದ್ರೂ ಕೂಡ ನಮಗೆ ಗಿಡ ಆಗಿ ಅದನ್ನು ನಾವು ಮಾರುಕಟ್ಟೆಗೆ ಯಾವಾಗ ತರ್ಬೋದು ಅದರ ಮೇಲೆ ನಾವು ರೇಟನ್ನು ಫಿಕ್ಸ್ ಮಾಡ್ತೇವೆ. ಯಾವ ಗಿಡ ತರಿಸ್ಕೊಂಡು ಕೂಡ ವಿದೇಶದಿಂದ ಸಾಕಷ್ಟು ಗಿಡಗಳನ್ನು ತರಿಸ್ತೇವೆ. ಪೈನಾಪಲಲ್ಲಿ ಈಗ ಒಂದು 15 ವೆರೈಟಿ ಮಾವಿನ ಫ್ಲೇವರ್ನ ಮ್ಯಾಂಗೋ ಪೈನಾಪಲ್ ತರಿಸಿಕೊಂಡಿದ್ದೇವೆ. ಆಮೇಲೆ ಜೇನಿನ ಫ್ಲೇವರಿಂದ ಇದೆ, ಆಮೇಲೆ ವಾಟರ್ ಮೆಲನ್ ಥರದ್ದು, ಹಾಗೆ ತುಂಬ ತೈವನ್ ವೆರೈಟೀಸ್ ತರಿಸ್ಕೊಂಡಿದ್ದೇವೆ. ಬಟ್ ರೇಟ್ ಫಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ನಾವು ಗಿಡಗಳನ್ನು ರೆಡಿ ಮಾಡಿ ಆಮೇಲೆ ಮಾರುಕಟ್ಟೆಗೆ ನಾವು ಕೊಡಬಹುದಾಗುವ ಟೋಟಲ್ ನಮ್ಮ ಕಾಸ್ಟನ್ನು ಪ್ಲಸ್ ಅದಕ್ಕೆ ಒಂದು 10-20% ನಮ್ಮ ಇನ್ಕಮ್ ಆಗಿ ನಾವು ಅದನ್ನು ಆ್ಯಡ್ ಮಾಡಿಕೊಂಡು ಕೊಡ್ತೇವೆ. ಆದರೂ ನಾನು ಹೇಳು ಏನಂತೆ, ನನ್ನ ಐಡಿಯಾ ಏನಿತ್ತು, ಈಗ 1,000 ಅಥವಾ 2,000 ಖರ್ಚು ಮಾಡಿದ್ರು ಕೂಡ ತೋಟ ರಕ್ಷಣೆ ಆಗ್ತದೆ ಅಂತ ಹೇಳಿದ್ರೆ, ಈಗ ಮಂಗಗಳದ್ದು ಉಪದ್ರ, ಈಗ ಸೌತ್ ಕೇಂದ್ರದಲ್ಲಿ ಆನೆಗಳಿಗಿಂತ ಅಂದ್ರೆ ಜಾಸ್ತಿ ಮಂಗದ ಉಪದ್ರ ಇದೆ.
ಮಂಗಗಳು ಇದನ್ನು ತಿಂದು ಖಂಡಿತವಾಗಿ ಬರಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಅದಕ್ಕಿಂತ ಜಾಸ್ತಿ ಲಾಭನೇ ಇದೆ. ಹೌದು, ಈಗ ನಾನು ಹೇಳುವಂತ 500 to 1,000 ಅಂತ ಹೇಳುದು ಇದೀಗ ನೇರವಾಗಿ ನಾವು ಇಂಪೋರ್ಟ್ ಮಾಡುವಾಗ ಬರುವಂತದ್ದು. ಇನ್ನು ಇವಾಗ ಗ್ರಾಫ್ಟೆಡ್ ಗಿಡ ಬಂದು ನಾವು ಅದನ್ನ ಮಲ್ಟಿಪ್ಲೈ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡಿದಾಗ 500 ಕೆಳಗಡೆ ತರಿಸ್ಕೊಳ್ಳುವಂತ ವ್ಯವಸ್ಥೆ ಆಗ್ತದೆ. ಇದರಿಂದ ಸಾಕಷ್ಟು ಹೊಣೆಗಾರಿಕೆ ಇದೆ, ಸಾಕಷ್ಟು ಸಮಸ್ಯೆಗಳಿದೆ, ರಿಸ್ಕ್ಗಳಿದ್ದಾವೆ. ಹಾಗಂತ ಎಲ್ಲ ಕಡೆಯಿಂದ ತರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ತರಿಸ್ಕೊಳ್ಳುವಾಗ ಬರುವಂಥ ಸಮಸ್ಯೆಗಳು ತುಂಬ ಇದ್ದಾವೆ. ಹಾಗಾಗಿ ನಮ್ಮ ಇದನ್ನು ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೋಸ್ಕರ ಆ ರೇಟನ್ನು ಇಟ್ಕೊಳ್ತೇವೆ ಅಷ್ಟೇ. ಒಂದು 4-5 ವರ್ಷದ ನಂತರ ಖಂಡಿತವಾಗಿ ಬಹಳ ಕಡಿಮೆಗೆ ನಾವು ಮಾರುಕಟ್ಟೆಗೆ ಹಾಕುವಂಥ ವ್ಯವಸ್ಥೆ. ಹೌದು, ಮಂಗಗಳಿಗೆ ಒಂದು ಸಮಸ್ಯೆಗೆ. ಹೌದು, ಈಗ ನಾನು ಹೇಳುವಂಥದ್ದು 500 to 1,000 ಒಳಗಡೆ ಹೇಳುವಂಥದ್ದು ಈಗ ನಮ್ಮ ಗಿಡಗಳನ್ನ ಆಲ್ರೆಡಿ ಈಗ ನಾವು ಹೊರಗಡೆಯಿಂದ ಗಿಡಗಳನ್ನು ತರಿಸ್ಕೊಂಡಿದ್ದೇವೆ. ಕಳೆದ ವರ್ಷ ಕೂಡ ನಾವು ಒಂದಷ್ಟು ಕೊಟ್ಟಿದ್ದೇವೆ, ಬಟ್ ಅದು 1,000 ಮೇಲ್ಗಡೆ ಇತ್ತು ಆ ಟೈಮಲ್ಲಿ. ಅಲ್ಲ, ನಿಮಗೆ ಅದರದ್ದು ಲಾಭ ಆಮೇಲೆ. ಹೌದಲ್ಲ, ಲಾಂಗ್ ಟರ್ಮ್ ಈಗ ನಾವೀಗ ಇದನ್ನು ಈ ರೇಟನ್ನು ಇಟ್ಕೊಂಡಿದ್ದು. ಹೌದು, ಕೃಷಿಕರಾದರೂ ಕೂಡ ಅಷ್ಟೇ. ಈಗ ಇದರಲ್ಲಿ ಲಾಭ, ಈ ಹಣ್ಣನ್ನು ಮಾರಿ ಲಾಭ ಅಲ್ಲ, ನಮ್ಮ ಮುಖ್ಯ ಬೆಳೆಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಇದನ್ನು ನಾವು ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ಮಂಗಗಳು ಬಂದು ಬಾಳೆಗೊನೆ ಮತ್ತು ತೆಂಗಿನ ಗಿಡ ಅಥವಾ ಎಲ್ಲ ತುಂಬ ಹಾಳು ಮಾಡ್ತವೆ, ವರ್ಷದಲ್ಲಿ 1,000 ರೂಪಾಯಿಗಳನ್ನು ಹಾಳು ಮಾಡ್ತವೆ. ಆ ಲೆಕ್ಕದಲ್ಲಿ ಇದನ್ನು ನಾವು ಇದರಲ್ಲಿ ಇದರನ್ನು ಫೆನ್ಸಲ್ಲಿ ಹಾಕೊಳ್ಳೋದ್ರಿಂದ ನಾವು ಅದನ್ನು ಉಳಿಸ್ಕೊಳ್ಬೋದು. ಇದು ಮರ ಸಾಧಾರಣ ಎಷ್ಟು ಎತ್ತರ ಬೆಳೀತದೆ? ಇದು ಮಧ್ಯಮ ಗಾತ್ರದ ಮರ, ಸಾಧಾರಣ ಇದು ಕುರುಚಲು ಮರ ಅಂತಲೇ ಕರಿಬೋದು. ಈ ಮರಳುಗಾಡಿನ ಮರಗಳು ಯಾವುದು ಕೂಡ ಹೆಚ್ಚು ಎತ್ತರ ಹೋಗುವಂಥದ್ದು ಕಡಿಮೆ. ರೈನ್ ಫಾರೆಸ್ಟ್ ಕಾಡ್ ಇದು ಫಾರೆಸ್ಟಿನ ಮರಗಳು, ಫಾರ್ ಎಕ್ಸಾಂಪಲ್ ಅಮೆಝಾನ್ ಇರ್ಬೋದು, ಇವಾಗ ಪಪುವಾ ನ್ಯೂ ಗಿನಿಯಾ ಇರ್ಬೋದು, ಮಲೇಷ್ಯಾದ ಬೋರ್ನಿ ಇರ್ಬೋದು, ಈ ಕಾಡಿನ ಮರಗಳು ಎತ್ತರ ಹೋಗೋದು ಜಾಸ್ತಿ, ದೊಡ್ಡಾಗೋದು ಜಾಸ್ತಿ. ಇದನ್ನು ಒಂದು 15-30 ಫೀಟ್ ಒಳಗಡೆ ದೊಡ್ಡ ಮರಗಳು ಅಂದರೆ ಸಾಮಾನ್ಯವಾಗಿ 10-20 ಫೀಟ್ ಒಳಗಡೆ ಈ ನಿಲ್ಲುವಂಥ ಮರಗಳು ಇವುಗಳೆಲ್ಲ. ನನಗೆ ಇನ್ನೊಂದು ಡೌಟ್ ಬಂದದ್ದು, ಇದು ಮರಳುಗಾಡಿದ್ನ ಹೌದು ಅಂತ ಹೇಳುವಂಥದ್ದು, ಈಗ ಇಲ್ಲಿ ಈಗ ಮಳೆ ಜಾಸ್ತಿ ಇದ್ದಲ್ಲಿ ಪ್ರದೇಶದಲ್ಲಿ ಇಲ್ಲ ಸಮಸ್ಯೆ ಆಗಲಿಲ್ಲ. ನಮ್ಮಲ್ಲಿ ಈಗ 3ನೇ ವರ್ಷದ ಗಿಡ ಉಂಟು, ಆರೋಗ್ಯಯುತವಾಗಿ ಬೆಳೀತದೆ. ಇನ್ನೊಂದೇನೆಂದರೆ ಮರಳುಗಾಡಿನ ಗಿಡಗಳು ಅಂತ ಹೇಳುವಂಥದ್ದು ಬಹಳ ನಿಧಾನವಾಗಿ ಬೆಳೆಯುವಂಥದ್ದು, ನೀರು ನಿಂತುಕೊಳ್ಳೋ ಜಾಗ ಅಂತ ಆಗೋದೇ ಇಲ್ಲ. ಗುಡ್ಡದಲ್ಲೇ ನೆಡಬೇಕು ಇಂಥ ಗಿಡಗಳನ್ನು. ಈಗ ನೀರು ನಿಂತುಕೊಳ್ಳೋ ಅಂತ ಗದ್ದೆ ಬಯಲು ನೀರಿನ ಆಶ್ರಯ ಇದಕ್ಕೆ ಬೇಡ. ಬೇಡ, ಹೌದು. ಬಹಳ ಈ ನಮ್ಮಲ್ಲಿ ಹುಣಸೆ ಗಿಣಸೆ ಎಲ್ಲ ಬೆಳಿತೀವಲ್ಲ ನಾವು, ಹುಣಸೆ ನೆಲ್ಲಿಕಾಯಿ ಎಲ್ಲ ಯಾವ ರೀತಿ ಬೆಳೀತಾವೋ ಇದೆಲ್ಲ ಕೂಡ ಗುಡ್ಡಗಾಡಿನ ಮರಗಳು. ಹಾಗಾಗಿ ಆ ಮರಗಳು ಎಲ್ಲೆಲ್ಲಿ ಬೆಳೀತಾವೋ ಅವುಗಳಲ್ಲಿ ನಾವು ಇದನ್ನು ಹಾಕೊಳ್ಬೋದು. ಮಾವಿನ ಮರ ಇಂಥವುಗಳನ್ನೆಲ್ಲ ಹಾಕುವ ಜಾಗಗಳಲ್ಲಿ ಹಾಕೊಳ್ಬೋದು. ಒಂದು ಅಡ್ವಾಂಟೇಜ್, ನೀರು ಬೇಡ. ನೀರು ಏನು ಬೇಡ ಅದಕ್ಕೆ. ನೆಟ್ಟು ಸಾಕು, 1 ವರ್ಷ ಮಾತ್ರ ಆರೈಕೆ ಮಾಡಬೇಕಾಗಿ ಬರ್ತದೆ, ಭಾಳ ಚಿಕ್ಕ ಗಿಡಗಳಾಗಿರುವ ಕಾರಣ.